ಪ್ರತಿ ವರ್ಷ ನಡೆಯುವಂತೆ ಶಿವರಾತ್ರಿ ಹಬ್ಬದ ಮಾರನೇ ದಿನ ಶ್ರೀ ಗಂಗಾಧರೇಶ್ವರ ಸ್ವಾಮಿ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಿಂದ ನೆರವೇರಿಸಲಾಯಿತು. ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬದಂದು ಭಕ್ತಾದಿಗಳು ಉಪವಾಸದಿಂದ ಜಾಗರಣೆ ಮಾಡ್ತಾರೆ. ಮರುದಿನ ಬೆಳಗ್ಗೆ ಶ್ರೀ ಗಂಗಾಧರೇಶ್ವರ ರಥೋತ್ಸವ ನಡೆದು ಅದಾದ ನಂತರ ಉಪವಾಸವನ್ನ ಕೈಬಿಟ್ಟು ಭೋಜನವನ್ನ ಸವಿಯುತ್ತಾರೆ. ಕೊರೋನಾ ಎಂಬ ಮಹಾಮಾರಿಯಿಂದ ಜಾತ್ರೆ ಇನ್ನಿತರ ಶುಭ ಸಮಾರಂಭಗಳು ನಿಂತು ಹೋಗಿದ್ದವು. ಇದೀಗ ಮಹಾಮಾರಿಯು ಕೊಂಚ ಕಡಿಮೆಯಾಗಿದ್ದರಿಂದ ಎಲ್ಲ ಶುಭ ಸಮಾರಂಭಗಳು ಜಾತ್ರೆಗಳು ಹಿಂದಿನಂತೆ ಸಹಸ್ರಾರು ಜನ ಒಟ್ಟಿಗೆ ಸೇರಿ ಶುಭ ಸಮಾರಂಭವನ್ನು ಅದ್ದೂರಿಯಾಗಿ ಜರುಗಿಸಲಾಯಿತು. ಶಿವರಾತ್ರಿ ಮಾರನೇ ದಿವಸ ಗಂಗಾಧರೇಶ್ವರನ ತೇರು ಬಹಳ ವಿಜೃಂಭಣೆಯಾಗಿ ನಡೀತಾ ಇತ್ತು. ಈಗ ಒಂದು 2 ವರ್ಷದಿಂದ ಕರೋನಾ ಸಂಕಷ್ಟದಲ್ಲಿ ಯಾರು ಆಚರಣೆ ಮಾಡೋಕ್ಕಾಗದೇ ಆಗಿರಲಿಲ್ಲ. ಈಗ ಎಲ್ಲ ಕರೋನಾ ಎಲ್ಲ ಹಿನ್ನಡೆಯಾಗಿ ದೇವರ ಆಶೀರ್ವಾದದಿಂದ ಇವತ್ತು ಮತ್ತೆ ಜೀವ ಮರುಕಳಿಸಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲ ಕಾರ್ಯಗಳು ನಡ್ಕೊಂಡು ಹೋಗಲಿ, ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ಲ ಸುಖಶಾಂತಿಯಿಂದ ನೆಮ್ಮದಿಯಿಂದ ಇರಲಿ ಅಂತೇಳಿ. ಯಾವ ಸಮಯದಲ್ಲಿ ತೇರನ್ನ ಮಾಡ್ತಕ್ಕಂಥದ್ದು? ಇದು ಶಿವರಾತ್ರಿ ಮಾರನೇ ದಿವಸ ಬೆಳಗ್ಗೆ ದೇವ್ರನ್ನ ಬೆಟ್ಟದಿಂದ ಕೆಳಗೆ ತಂದು ಒಂದು ತೇರು ನಡೆಯುತ್ತೆ.